ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಹೆಚ್ಚಾಗಿ ಕಾಣಸಿಗ್ತಾ ಇವೆ ಇದರಿಂದ ಹಲವಾರು ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಇದು ಒಂದು ರೀತಿ ಉದ್ಯೋಗ ಆಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾ ಯೂಟ್ಯೂಬ್ ಹಾಗೂ ಆರ್ ಎನ್ ಐ ಹೊಂದಿದ ಪತ್ರಿಕೆ ಪತ್ರಕರ್ತರ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ರವಾನೆಯಾಗಿದೆ ಏನಿದೆ ಆ ಮನವಿ ಅಂತಿರ ಈ ಸ್ಟೋರಿ ನೋಡಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಯಾಕೆ ಒಂದು ಕಣ್ಣಿಗೆ ಸುನ್ನ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಿದ್ದಾರೋ ಗೊತ್ತಾಗುತ್ತಿಲ್ಲ ಕೇವಲ ಅವರ ಜೊತೆಗೆ ಸಲುಗೆಯಿಂದ ಇರುವ ದೊಡ್ಡ ಮಾಧ್ಯಮದವರು ಮಾತ್ರ ಪತ್ರಕರ್ತರೆಂದು ಕಾಣಿಸುತ್ತದೆ ಅವರಿಗೆ ಏಕೆಂದರೆ ಯಾರೋ ಕೆಲ ಜನರ ಒತ್ತಡಕ್ಕೆ ಮಣಿದು ಯೂಟ್ಯೂಬ್ ವಾರ ಮಾಸಿಕ ಪತ್ರಿಕೆಯವರು ಸೇರಿದಂತೆ ಇನ್ನುಳಿದವರು ಪತ್ರಕರ್ತರೇ ಅಲ್ಲ ಅನ್ನುತ್ತಾರೆ ಈಗಾಗಲೇ ಸಾವಿರಾರು ಯುವಕರು ಉದ್ಯೋಗವಿಲ್ಲದೆ ಖಾಲಿ ದಂಡಪಿಂಡಗಳಾಗಿ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ ಕೇಂದ್ರ ಸರ್ಕಾರದ ಉದ್ಯೋಗ ಆಧಾರ ಯೋಜನೆ ಜಾರಿ ತಂದಿದ್ದು ದೇಶಾದ್ಯಂತ ಕೋಟಿ ಕೋಟಿ ಪತ್ರಿಕೆಗಳು ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಕಾರ್ಯನಿರ್ವಹಿಸುವವರಿಗೆ ಜೀವನ ನಡೆಸಲು ಉದ್ಯೋಗವನ್ನು ನೀಡುತ್ತೀರಿ ಅನ್ನಿಸುತ್ತೆ ಎಂದು ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ ಇನ್ನು ಎಲ್ಲಾ ಯುವಕರಿಗೂ ಉದ್ಯೋಗ ಅವಕಾಶ ನೀಡಿ ದಯವಿಟ್ಟು ನಮ್ಮನ್ನು ಕೂಡ ಪತ್ರಕರ್ತರು ಎಂದು ಪರಿಗಣಿಸಿ ನಾವು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಯೂಟ್ಯೂಬ್ನಲ್ಲಿ ವಿವಿಧ ರೀತಿಯ ಸಣ್ಣ ಪುಟ್ಟ ಗಲ್ಲಿ ಗಲ್ಲಿಗಳಿಂದ ಹಿಡಿದು ಗ್ರಾಮೀಣ ಭಾಗದಿಂದ ನೂರಾರು ಸಮಸ್ಯೆಗಳನ್ನು ಸುದ್ದಿ ಪ್ರಸಾರ ಮಾಡಿ ಜಾಗೃತಿ ಮಾಡಲಾಗುತ್ತಿದೆ ನ್ಯಾಯ ಕೊಡಿಸುವ ಪಾತ್ರವನ್ನು ಕೂಡ ಈ ಯೂಟ್ಯೂಬ್ ಚಾನೆಲ್ಗಳು ಮಾಡುತ್ತಿವೆ ಎಂದು ತಿಳಿಸಿದ್ದಾರೆ ಒಟ್ಟಾರೆ ಪತ್ರಿಕಾಗೋಷ್ಠಿಗಳು ಇತರ ಎಲ್ಲ ಕೆಲಸವನ್ನು ನಾವು ಮಾಡಲು ಪರಿಗಣಿಸಬೇಕು ಅಲ್ಲದೆ ಶೀಘ್ರದಲ್ಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಮಗೆ ನ್ಯಾಯ ಸಿಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರಿಗೆ ಮನವಿ ಸಲ್ಲಿಸಲಾಗಿದೆ